ಇನ್ನು ರಾಯಚೂರಿನಲ್ಲಿ ಭಾರತ್ ಜೋಡೋ ಸಮಾರೋಪ ನಡೆದಿದೆ. ರಾಜ್ಯದಲ್ಲಿ 21 ದಿನಗಳ ಕಾಲ ಕಾಂಗ್ರೆಸ್ ಯಾತ್ರೆ ನಡೆದಿದೆ. ನಾಳೆಗೆ ಅಂತ್ಯ ಆಗುತ್ತೆ. ಸಮಾರೋಪ ಇವತ್ತು ಆಯಿತು, ಆದರೆ ನಾಳೆ ಇನ್ನೊಂದು 10 ಕಿಲೋಮೀಟರ್ ಸಂಚರಿಸಿ ಮುಂದಕ್ಕೆ ತೆಲಂಗಾಣದ ಕಡೆ ಕಾಂಗ್ರೆಸ್ ಯಾತ್ರೆ ಮುಂದುವರಿಯುತ್ತೆ. ರಾಹುಲ್ ಗಾಂಧಿ, ನಾನು ಕರ್ನಾಟಕದಲ್ಲಿ 500 ಕಿಲೋಮೀಟರ್ ನಡೆದಿದ್ದೀನಿ. ಪಾದಯಾತ್ರೆ ವೇಳೆ ಜನರು ಪ್ರೀತಿ ವಿಶ್ವಾಸನ ತೋರಿಸಿದ್ದಾರೆ ನನ್ನ ಮೇಲೆ. ಈ ಯಾತ್ರೆ ಯಾವ ಶಕ್ತಿಯೂ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಮಾತಾಡ್ತಾ ಪ್ರಧಾನಿ ಮೋದಿಗೆ ರಾಹುಲ್ ಗಾಂಧಿ ಟಾಂಗ್ ಕೊಟ್ಟರು. ಇದರ ಜೊತೆಗೆ ಇವತ್ತಿನ ಉದ್ಯೋಗದ ಬಂಪರ್ ಕೊಡುಗೆನೂ ಕೂಡ ತಮ್ಮದೇ ರೀತಿಯಲ್ಲಿ ಟಾಂಗ್ ನೀಡಿದ್ರು. 2 ಕೋಟಿ ಉದ್ಯೋಗ ನೀಡುವ ಭರವಸೆ ಏನಾಯಿತು? ಮೋದಿ ನಿರುದ್ಯೋಗದ ಬಗ್ಗೆ ಮೊದಲು ಮಾತಾಡಲಿ. ಕೇಂದ್ರ ಸರ್ಕಾರದ ವಿರುದ್ಧ ಈ ಮೂಲಕ ರಾಹುಲ್ ಗಾಂಧಿ ಕಿಡಿಕಾರರು. ಇದು ರಾಹುಲ್ ಹೇಳಿದ ಮಾತು. ರಾಹುಲ್ ಗಾಂಧಿ ಮೋದಿ ವಿರುದ್ಧ ನಿರುದ್ಯೋಗ ಅಸ್ತ್ರ ಬಳಸ್ಕೊಂಡು ಇವತ್ತು ವಾರ್ ನಡೆಸಿದ್ರು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಮಾತಾಡಿದ್ರು. ಸಿದ್ದರಾಮಯ್ಯ ಮಾತಾಡಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸ್ತಾ ಇದೆ. ಇಂತಹ ಸಾಹಸ ಯಾರೂ ಮಾಡಿರಲಿಲ್ಲ ಅಂದರು. ಇನ್ನು ಮತ್ತೊಂದು ಕಡೆ ರಾಹುಲ್ ಗಾಂಧಿ ದೇಶದ ಪ್ರಧಾನಿ ಆಗಲೇಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೋದಿ ಪ್ರಧಾನಿಯಾದ ಮೇಲೆ RSS ಕೈಗೆ ಕಾನೂನು ಸಿಕ್ಕಿದೆ. ಅಲ್ಪಸಂಖ್ಯಾತರು ಹಿಂದುಳಿದವರಿಗೆ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಸಮಾಜದಲ್ಲಿ ಶಾಂತಿ ಇಲ್ಲ. ಆತ್ಮವಿಶ್ವಾಸ ತುಂಬೋದಕ್ಕೆ ಈ ಪಾದಯಾತ್ರೆ ನಡೆಸಲಾಗ್ತಾ ಇದೆ. ಮೋದಿ ಪ್ರಧಾನಿಯಾದ ಮೇಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಬಂಡವಾಳಶಾಹಿಗಳ ಮೇಲೆ 8% ತೆರಿಗೆನ ಕಡಿಮೆ ಮಾಡಿದ್ದಾರೆ. ಇದರ ಬದಲಾಗಿ ಬಡವರ ಮೇಲೆ ತೆರಿಗೆ ವಿಧಿಸಲಾಗ್ತಾ ಇದೆ. ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹರಿಹಾಯ್ದ್ರು. ಹಾಗಾದ್ರೆ ಇವತ್ತು ರಾಹುಲ್ ಗಾಂಧಿ ಏನ್ ಹೇಳಿದ್ರು, ಸಿದ್ದರಾಮಯ್ಯ ಏನ್ ಹೇಳಿದ್ರು ಕೇಳಿ. मुझे कर्नाटक में एक खुशी के साथ नहीं मिला. सुबह पूछा, एक ने नहीं कहा कि मैं खुश हूं. युवाओं से बात करो तो कहते हैं आज के हिंदुस्तान में युवा को रोजगार नहीं मिल सकता. डिग्री लिए घूमते हैं मगर कर्नाटक में और हिंदुस्तान में रोजगार नहीं मिल सकता. मगर अगर आपको सब इंस्पेक्टर बनना है और आपकी जेब में 80 लाख रुपए है तो आसानी से आप सब इंस्पेक्टर बन सकते हो. ಇವತ್ತು ಕಳೆದ 20 ದಿನಗಳಿಂದ ಗುಂಡ್ಲುಪೇಟೆಯಲ್ಲಿ ಪ್ರಾರಂಭವಾಗಿ ಇವತ್ತು ರಾಯಚೂರಿನಲ್ಲಿ ಈ ಸಾರ್ವಜನಿಕ ಸಭೆ ನಡೀತಾ ಇದೆ. ನಾಳೆ ಬೆಳಿಗ್ಗೆ ಕರ್ನಾಟಕದಲ್ಲಿ ನೆರವು ತೆಲಂಗಾಣ ಪ್ರದೇಶವನ್ನ ಹೋಗ್ತಾ ಇದ್ದಾರೆ. ಇವತ್ತು ಅಭೂತಪೂರ್ವವಾದಂತ ಸ್ಪಂದನ ಕರ್ನಾಟಕದ ಜನ ಅವರಿಗೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಮುಂದಿನ ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಅಲ್ಲಿವರೆಗೆ ಜನಸಂಪರ್ಕವನ್ನು ಮಾಡಿ ಜನರನ್ನು ಸಂಘಟಿಸಿ ರಾಹುಲ್ ಗಾಂಧಿ ಅವರಿಗೆ ಭುಜಕ್ಕೆ ಭುಜ ಕೊಟ್ಟು ನಿಲ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ದೇಶ ಉಳಿಬೇಕಾದ್ರೆ, ಈ ದೇಶದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕಾದ್ರೆ ರಾಹುಲ್ ಗಾಂಧಿ ಅಂತ ಬಡತನದ ಪರವಾಗಿರ್ತಕ್ಕಂತ ಎಲ್ಲ ಜನರ ಪರವಾಗಿರ್ತಕ್ಕಂತ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂತ ರಾಹುಲ್ ಗಾಂಧಿ ಅಂತವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಉಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನ ಸಹಕಾರವನ್ನ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.